ಈ ಜಗತ್ತಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಖಂಡಿತವಾಗಿ ಗೆಲ್ಲೋದಕ್ಕೆ ಸಾಧ್ಯ. ಸಾರಿ, ನನ್ನ ಕತೆ ಹೇಳ್ಬಿಟ್ಟು ನಿಮಗೆ ಬೇಜಾರು ಮಾಡ್ಬಿಟ್ಟೆ. ನನಗೆ ಬಿಳಿ ಬಣ್ಣ, ಬಿಳಿ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನನ್ನ ಬದುಕಲ್ಲಿ ನಾ ಇಲ್ಲಿವರೆ ನೋಡಿದ್ದಲ್ಲ ಬರೀ ಕಪ್ಪು ಬಣ್ಣ ಮಾತ್ರ. ಬನ್ನಿ, ಒಂದು ಲೋಟ ಕಾಫಿ ಕೊಡೋಣ. ಎಲ್ಲಿ ಮೆಂಟ್ಲಾಗ್ಬಿಡ್ತಾನೋ ಅಂತ ಆ ಹುಡುಗಿನೂ ರಿಜೆಕ್ಟ್ ಮಾಡ್ಬಿಟ್ಲು ಸರ್. ನೀನೇನ್ ಲೂಸಾ? ನಾನು ಶ್ರೀಮಂತರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟ್ ಬೇರೆ, ನೀನು ಆಫ್ಟರ್ ಆಲ್ ಒಬ್ಬ ಕಳ್ಳ. ಫಸ್ಟ್ ಬೇಬಿಯಾ? ಇಲ್ಲ ಇಲ್ಲ, ಅವ್ರಿಗೆ ಫಸ್ಟ್ ಬೇಬಿ, ನನ್ಗಿನ್ನ ಮದ್ವೆನೇ ಆಗಿಲ್ಲ. ಒಂದ್ ಹೆಣ್ಣಾಗಿ ನೀವೇ ಅವ್ರ ಪರವಾಗಿ ಬಂದ್ ಮಾತಾಡ್ತಿದ್ದೀರಾ ಅಂದ್ರೆ ಅವ್ರ ಎಷ್ಟು ಒಳ್ಳೆಯವ್ರು ಇರ್ಬೇಕು. ಮೊದಲು ನೀವು ನಿಮ್ ಮದ್ವೆ ಕಾರ್ಡ್ ಬಗ್ಗೆ ಯೋಚನೆ ಮಾಡಿ. ನಂಗಿನ್ನು ಮದ್ವೆನೇ ಆಗಿಲ್ಲ, ಡಿವೋರ್ಸ್ ಗಿವೋರ್ಸ್ ಅಂತ ಮಾತಾಡ್ಬೇಡಿ, ಓಕೆ? ಹೆಣ್ಣುಡಕ್ ಬಂದಿದ್ದು ಇದೇ ಊರಿಗೆ. ನಿಮ್ ಹೆಸರು ಗಣೇಶ್, ನಿಮ್ಮ ಅಮ್ಮ ರಿಟೈರ್ಡ್ ಟೀಚರ್, ಇನ್ವಿಟೇಷನ್ ಡಿಸೈನಿಂಗ್ ಬಿಸ್ನೆಸ್ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಈಗ ಮನ್ಸಾಗಿರ್ಬೋದು, ಯಾರಿಗ್ ಗೊತ್ತು ಇದು ಮನಸ್ಸಲ್ವಾ? ಅದ್ ಯಾವಾಗ ಯಾಕೆ ಇಷ್ಟ ಪಡುತ್ತೆ ಪಡಲ್ಲ ಏನು ಹೇಳಕ್ಕಾಗಲ್ಲ. ನಾನ್ ಕೇಳ್ತೀನಿ ಸುಮ್ನಿರಿ. ಇಲ್ಲಮ್ಮ, ಮನ್ಸೇ ಸರಿ ಇಲ್ಲ, ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ. ನೀವೊಂದ್ ದೊಡ್ಡ ಹೇಳಿ ಶೇಖರ್. ಖುಷಿ ಆಗ್ಬೇಡಮ್ಮ, ನಮ್ ಬಾಸು ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಬಂಧನ ಸಿನಿಮಾದಲ್ಲಿ ಕೈ ಕೊಟ್ಟೋಳು ನಂದಿನಿನೆ. ಅಷ್ಟೇ ಯಾಕೆ, ಮುಂಗಾರು ಮಳೆಯಲ್ಲಿ ನಮ್ ಗಣೇಶ್ಗೂ ಕೈ ಕೊಟ್ಟೋಳು ನಂದಿನಿನೆ ತಾನೆ. ಹುಷಾರು, ಗಣೇಶ ಸ್ಟಾರ್ ಆಗಿದ್ದು, ಗಣೇಶ ಮದುವೆ ಆಗಿದ್ದು ಎಲ್ಲ ಹೇಳ್ಬಿಟ್ಟೆ.